ಮತ್ತು ನಾರಾಯಣಪ್ಪನವರು ಮತ್ತೆಲ್ಲ ನಿರ್ದೇಶಕರೇ, ನೂತನ ಸಂಘದ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣವರೇ ಮತ್ತು ಎಲ್ಲ ನಿರ್ದೇಶಕರುಗಳೇ, ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಜೇಶ್ ಗೌಡ್ರೇ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನ ರೂವಾರಿಗಳು, ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಅಂತ ಹೇಳಿದ್ರೆ ಇವತ್ತು ನಮ್ಮ ಮುರುಗಪ್ಪ ಗೌಡ್ರು, ಅವ್ರನ್ನು ಕೂಡ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ನೆನೆಸ್ತಾ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಇನ್ನೊಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ಬೇಕು ಮತ್ತು ಯಾರೊಬ್ಬರು ತೀರ್ಕೊಂಡಿರೋದ್ರಿಂದ ಅಲ್ಲಿ ಹೋಗಬೇಕಾಗಿದೆ. ಬಹುಶಃ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಇಬ್ಬರು ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ರವಿ ಮತ್ತು ಮೂರ್ತಿರವರು ಮಾತನಾಡಿದ ಮೇಲೆ ಇನ್ನು ಯಾರೇನು ಮಾತಾಡೋದು ಬೇಕಾಗಿಲ್ಲ. ಹೆಚ್ಚು ಕಡಿಮೆ ಎಲ್ಲದನ್ನು ಮುಗಿಸಿರ್ತಾರೆ, ಬೇರೆಯವ್ರಿಗೇನು ಮಾತಾಡೋದು ಇರೋದೂ ಇಲ್ಲ. ಒಂದು, ಇವತ್ತು ಹೊಸದಾಗಿ ಸಂಘವನ್ನು ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ 4,60,00,000 ಸಾಲವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಪ್ರಾರಂಭದ ಹಂತದಲ್ಲೇ 4,60,00,000 ಸಾಲವನ್ನು ಕೊಡೋದ್ರ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ರಿನ್ಯೂವಲ್ ಆಗಿರ್ತಕ್ಕಂಥದ್ದು 2.5 ಕೋಟಿ, ಇನ್ನು ಹೊಸದಾಗಿ ಸಾಲವನ್ನು ತಲುಪಿರ್ತಕ್ಕಂಥದ್ದು 2 ಕೋಟಿಗೂ ಹೆಚ್ಚು. ಅಂದರೆ ಪ್ರತಿ ವರ್ಷವೂ ಕೂಡ ಹೊಸಬರು ಸಾಲವನ್ನು ತೆಗೆದುಕೊಳ್ತಕ್ಕಂಥ ಅವಕಾಶವನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ಅನ್ನೋ ಹೆಸರಿನಲ್ಲೇ ಇದೆ, ಅಂದರೆ ಎಲ್ಲರೂ ಕೂಡ ಜೊತೆಗೂಡ್ತಕ್ಕಂಥದ್ದು, ಜೊತೆಗೂಡುವಂಥ ಕೆಲಸವನ್ನು ಮಾಡಿ ಅದರ ಜೊತೆಗೆ ಇವತ್ತು ನಬಾರ್ಡಿನ ಒಂದು ಕೃಪಾಶೀರ್ವಾದ ಇರತಕ್ಕಂಥದ್ದು ಈ ಸಹಕಾರಿ ಬ್ಯಾಂಕ್ಗಳ ಮೇಲೆ ಮಾತ್ರ. ಈ ಇಷ್ಟು 4,60,00,000 ರೂಪಾಯಿನ ಸಾಲವನ್ನು ಕೊಟ್ಟಿರಬೇಕಾದಾಗ ಅದಕ್ಕೆ ಬಡ್ಡಿ ಎಷ್ಟಪ್ಪ ಅಂತ ಹೇಳಿದ್ರೆ ಅದು 0 ಮಾತ್ರ. 0% ಬಡ್ಡಿನಲ್ಲಿ ಬಡ್ಡಿಯನ್ನು ಕೊಟ್ಟು ಇಷ್ಟೊಂದು ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಅದು DCC ಬ್ಯಾಂಕಿನ ಸಹಕಾರಿ ಬ್ಯಾಂಕಲ್ಲಿ ಮಾತ್ರ ಸಾಧ್ಯವಿನ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಧ್ಯ ಇಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅವರು ದುಬಾರಿ ಬಡ್ಡಿ, ಆ ದುಬಾರಿಯನ್ನು ಬಡ್ಡಿಯನ್ನು ಇವತ್ತು ಯಾವ ರೈತರು ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಬ್ಯಾಂಕ್ಗಳು ತೀವ್ರವಾದಂಥ ನಷ್ಟದಲ್ಲಿ ಮುನ್ನಡೀತಾ ಇದ್ದು ಎಲ್ಲ ಬ್ಯಾಂಕ್ಗಳು ಕೂಡ ಅಮಾಲ್ಗಮೇಷನ್ ಆಗ್ತಾ ಇರ್ತಕ್ಕಂಥದ್ದು. 5-6 ಬ್ಯಾಂಕ್ಗಳು ಮುಚ್ಚಬೋದು, 5-6 ಬ್ಯಾಂಕ್ ಮುಚ್ಚಬೋದು. ಇಂಥ ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ DCC ಬ್ಯಾಂಕಿನ ವತಿಯಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲವನ್ನು ಕೊಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಕೂಡ ಅಭಿನಂದಿಸಬೇಕಾಗ್ತದೆ. ಅದಕ್ಕೆ ಮುಖ್ಯ ಕಾರಣರು ಅಂತ ಹೇಳಿದ್ರೆ ಈಗಾಗಲೇ DCC ಬ್ಯಾಂಕಿನ ದ್ವಯರು ಇಬ್ಬರು ನಿರ್ದೇಶಕರು ಹೇಳಿದ ರೀತಿಯಲ್ಲಿ ರಾಜಣ್ಣವರ ಪಾತ್ರ ದೊಡ್ಡದಾಗಿದೆ ಮತ್ತು ಅದ್ರ ಜೊತೆಗೆ ಮುರುಗಪ್ಪ ಗೌಡ್ರ ಪಾತ್ರನೂ ಕೂಡ ದೊಡ್ಡದಿದೆ. ಇವರು ಇದರಿಂದಾಗಿ ಇವತ್ತು ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಒಂದು ಜ್ಞಾಪಕ ಬರ್ತದೆ. ನಾನೀಗ 1999 ನಾನು ಅಂದಿನ ಸರ್ಕಾರದಲ್ಲಿ ಮಂತ್ರಿ ಆದಾಗ ನನಗೆ ಮೊದಲು ಸಿಕ್ಕಿದ್ದು ಕೊಟ್ಟಿದ್ದು ಅಂತ ಹೇಳಿದ್ರೆ ಸಹಕಾರಿ ಕ್ಷೇತ್ರ ಅಂತ ಉದ್ದೇಶದಿಂದ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ನನಗೆ ಆ ಪೋರ್ಟ್ಫೋಲಿಯೋ ಬೇಡ ಅಂತ ಹೇಳಿ ಕೃಷಿ ಖಾತೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ನಾನು ಸ್ವತಃ ಕೃಷಿಕನಾಗಿ ಕೃಷಿಕನ ರೈತನ ಮಗನಾಗಿ ಅನುಭವ ಇರತಕ್ಕಂಥದ್ದು ಇವತ್ತು ರೈತನಿಗೆ ಬೇಕಾಗಿರ್ತಕ್ಕಂಥದ್ದು 2 ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು. ಒಂದು, ರೈತನಿಗೆ ನೀರು ಬೇಕು, ಇನ್ನೊಂದು ಕಡೆಗೆ ಬೆಲೆ ಬೇಕು ಬೆಳೆದಿದ್ದಕ್ಕೆ. ಇವತ್ತು ನೀರಿನ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ, ಮಾತನಾಡ್ತಕ್ಕಂಥ ಸಂದರ್ಭನೂ ಅಲ್ಲ. ಇವತ್ತು ಬೆಲೆ
ಇವತ್ತು ನಿಮಗೆ ಸಾಲ ಇವತ್ತು ನೇರವಾಗಿ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದಮೇಲೆ ಇವತ್ತು ಪೇಪರ್ ನೀವು ನೋಡಿರ್ಬೋದು, ರೈತ ಕೊಡ್ತಕ್ಕಂಥ ಎಲ್ಲ ಗೊಬ್ಬರಗಳ ಬೆಲೆ 700 ರೂಪಾಯಿ ಜಾಸ್ತಿಯಾಗಿದೆ ಒಂದು ಚೀಲಕ್ಕೆ. 700 ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ರೈತ ಸಾಲವನ್ನು ಮರುಪಾವತಿಯನ್ನು ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ವಿಮರ್ಶೆ ಮಾಡಬೇಕು. ರೈತರು ಇಲ್ಲಿ ಕೂತಿರ್ತಕ್ಕಂಥವ್ರು, ಈ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥವ್ರು, ನಮ್ಮಂಥವ್ರು, ಸರ್ಕಾರದವರೆಲ್ಲ ಕೂತಿರ್ತಕ್ಕಂಥವ್ರೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ಯಾವ ರೀತಿಯಾಗಿ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು, ಇವತ್ತು ಬೆಲೆ ವಿಪರೀತವಾಗಿಲ್ಲ. ರೈತ ಕೊಳ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಬೆಲೆ ಇದೆ, ಆದರೆ ರೈತ ಮಾರೋದಕ್ಕೆ ಮಾತ್ರ ಇವತ್ತು ಬೆಲೆ ಇಲ್ಲ. ಇವತ್ತು ರೈತರ ದೊಡ್ಡ ಹೋರಾಟ ಇವತ್ತು ದೇಶದಲ್ಲಿ ನಡೀತಾ ಇದೆ. 133ನೇ ದಿವಸ ಇವತ್ತು ದೆಹಲಿಯಲ್ಲಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಏನು APMC ಕಾಯ್ದೆಯನ್ನು ನಿಷ್ಕ್ರಿಯಗೊಳಿಸಿದಂಥ ಕಾನೂನು ತಂದ ಕೇಂದ್ರ ಸರ್ಕಾರ, ಮತ್ತು ಅದೇ ರೀತಿಯಾಗಿ ಬೇರೆ ಕಾನೂನುಗಳು ತಂದ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. 100 ಜನ ರೈತರು ಇವತ್ತು ಸತ್ತಿದ್ದಾರೆ. 100 ಜನ ರೈತರು ಸತ್ತು ಇವತ್ತು ಹೋರಾಟ ಇನ್ನೂ ಕೂಡ ಮುಂದುವರಿಬೇಕಾದಾಗ ಅವರು ಕೇಳಿ ಅವರ ಮನವಿ ಆದರೂ ಏನು ಅಂತ ಹೇಳಿದ್ರೆ ಕನಿಷ್ಠ ಬೆಂಬಲ ಬೆಲೆ ಅದನ್ನು ಕಾನೂನಾತ್ಮಕವಾಗಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ. ಅಂದರೆ ಕನಿಷ್ಠ ಬೆಂಬಲ ಬೆಲೆ ಅಂತಂದರೆ ಏನು ಅಂತ ಹೇಳಿದ್ರೆ, ನಾನು ಕಾನೂನು ಮಂತ್ರಿಯಾಗಿ ಕೃಷಿ ಮಂತ್ರಿಯಾಗಿ ಸುಮಾರು 9 ವರ್ಷಗಳ ಕಾಲ ನಾನು ಸಚಿವ ಸಂಪುಟದ ಅಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡಿದಂಥವನು. ಇಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನನಗೆ ಅರಿವಿರ್ತಕ್ಕಂಥದ್ದು. ಈ ಇದರಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ರೈತ ಬೆಳೆದಂಥ ಬೆಳೆಗಳಿಗೆ ಏನಾದರೂ ಬೆಲೆ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಅಂತೇಳಿ. ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡೋದಕ್ಕೆ ಕಾನೂನಿನಲ್ಲಿ ಸೇರಿಸಿದ್ದಾಗ ಸೇರಿಸೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಒಪ್ಪಲಿಲ್ಲ. ಆ ಕಾರಣ ಇವತ್ತು ರೈತರ ಹೋರಾಟ ಇಷ್ಟು ದಿವಸವೂ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಎಲ್ಲೋ ಒಂದು ಕಡೆಗೆ ರೈತರಿಗಿದ್ದಂಥ ಒಂದೇ ಆಶಾಭಾವನೆ ಅಂತ ಹೇಳಿದ್ರೆ ಅದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥದ್ದು ಅದು ಹೋಯಿತು ಅಂತ ಹೇಳಿದ್ರೆ ರೈತ ಬೆಳೀತಕ್ಕಂಥದ್ದಕ್ಕೆ ಯಾವುದಕ್ಕೂ ಕೂಡ ಬೆಲೆ ಇಲ್ಲದಂಗೆ ಆಗ್ತದೆ. ಆ ಕಾರಣಕ್ಕೋಸ್ಕರನೇ ಇವತ್ತು ರೈತ ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಏನಾದ್ರೂ ಈ ದೇಶದಲ್ಲಿ ಅತಿ ಹೆಚ್ಚಿನ ಆತ್ಮಹತ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಮೊದಲನೇ ರಾಜ್ಯ ಅಂತ ಹೇಳಿದ್ರೆ ಇವತ್ತು ಪಂಜಾಬ್ ರಾಜ್ಯ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ವ್ಯವಸಾಯದ ಮೇಲೆ ಇವತ್ತು ಅವಲಂಬನೆ ಮಾಡಿರ್ತಕ್ಕಂಥದ್ದು, ವ್ಯವಸಾಯಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಮಾಡಿರ್ತಕ್ಕಂಥದ್ದು, ಆ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿಯನ್ನು ಇವತ್ತು ಉಪಯೋಗಿಸಿ ಬೆಳೆಯನ್ನು ಬೆಳಿಬೇಕಾದಾಗ ಬೆಲೆ ಇಲ್ಲದೆಲ್ಲೇ ನಷ್ಟಕ್ಕೊಳಗಾಗಿರ್ತಕ್ಕಂಥದ್ದು ಇವತ್ತು ಎಷ್ಟು ಅಂತ ಹೇಳಿದ್ರೆ ಅದನ್ನು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಮಹಾರಾಷ್ಟ್ರ, ತದನಂತರ ಬರ್ತಕ್ಕಂಥದ್ದು ಕರ್ನಾಟಕ. ಈ ರೀತಿಯಾಗಿ ಆತ್ಮಹತ್ಯೆಗಳು ನಡೀತಾ ಇರತಕ್ಕಂಥದ್ದು ಕಾರಣ ಅಂತಂದರೆ ಬೆಲೆ ಸಿಗದೇ ಇರೋದಕ್ಕೆ ಕಾರಣ. ಅಂದರೆ ರೈತನಿಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಕಡಿಮೆ ದರದಲ್ಲಿ ಬಡ್ಡಿ, ಅಥವಾ ಇವತ್ತು 0% ಏನು ಸಾಲ ಕೊಡ್ತಾ ಇದ್ದೀವಿ ಆ ರೀತಿಯಾದಂಥ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಇವತ್ತು ರೈತನಿಗೆ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗ್ತದೆ. ರೈತನಿಗೆ ಇವತ್ತು ಸಹಕಾರಿ ಬ್ಯಾಂಕ್ನಲ್ಲಿ ಕೇವಲ ಇವತ್ತು ಕ್ರಾಪ್ ಲೋನೇ ಅಲ್ಲ, ಬೇರೆ ಬೇರೆ ಹೈನುಗಾರಿಕೆಗೂ ಸಾಲ ಕೊಡ್ಬೋದು, ಕುರಿ ಸಾಕಾಣಿಕೆ ಬೇರೆ ಬೇರೆ ಈ ಕಾರ್ಯಕ್ರಮಗೂ ಕೂಡ ಇವತ್ತು ಸಾಲವನ್ನು ಕೊಡೋದಕ್ಕೆ ಅವಕಾಶ ಇದೆ. ಆ ಸಾಲವನ್ನು ಪಡ್ಕೋಬೇಕು. ಆದರೆ ನನಗೆ ಒಂದು ಗುರುಗಬ್ಬಗೌಡ್ರೆ, ಇವತ್ತು ನೀವು ಬಟನ್ ಒತ್ತಿದ ತಕ್ಷಣ ನೀವು ಸಾಲ ಅವ್ರ ಅಕೌಂಟ್ಗೆ ಹೋಗುತ್ತೆ ಅಂದರೆ ಇನ್ನು ಒಸ್ತಡಕ್ಕೆ ಬೇರೆ ಬರ್ತಾ ಇದೆ, ಒಸ್ತಡಕ್ಕಿಗೆ ಇನ್ನು ಯಾರನ್ನು ಕುರಿದಂಗಾಯಿತು. ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ ಇವತ್ತು ಬಟನ್ ಒತ್ತಿಸಿ ಬ್ಯಾಂಕಿಗೆ ಬೀಗ ಹಾಕಿ ಯಾರೂ ಸಾಲ ತಗೋಬಾರ್ದು, ಯಾರೂ ಸಾಲ ತಗೋಬಾರ್ದು ಯಾವತ್ತು ಅಂತ ಹೇಳಿದ್ರೆ ಒಸ್ತಡಕ್ಕಾದ ಮೇಲೆ ಅದನ್ನು ಸಾಲವನ್ನು ಡ್ರಾ ಮಾಡುವಂಥ ಕೆಲಸ ಆದರೆ ಅದು ರೈತನ ಕೈಗೆ ಉಳಿತದೆ. ಅದರಲ್ಲೂ ಸಿರಾದಲ್ಲಿ ನನಗೆ ಅನುಭವ ಏನಪ್ಪ ಅಂತ ಹೇಳಿದ್ರೆ ಹಬ್ಬ ಹುಣ್ಣಿಮೆ ಒಸ್ತಡಕ್ಕು ಅಂದರೆ
ತಲೆ ಕೂದಲು ನಾಮಕರಣ ಅಂತಂದರೆ ಎಲ್ಲದಕ್ಕೂ ಒಂದೇ, ಎಲ್ಲಕ್ಕೂ ಎಲ್ಲದಕ್ಕೂ ಒಂದೇ ಊಟ. ಹಾಗಾಗಿ ಎಲ್ಲ ಒಂದು ಕಡೆಗೆ ಅದ್ರ ಕಡೆ ಗಮನ ಇರಲಿ. ಯಾವುದೇ ರೀತಿಯಲ್ಲೂ ಕೂಡ ರೈತ ಪಡೆದಂಥ ದುಡ್ಡು ಏನಿದೆ ಅದನ್ನು ಕೃಷಿಗೆ ಪೂರಕವಾಗಿ, ಕೃಷಿಗೆ ಶಕ್ತಿಯನ್ನು ತರ್ತಕ್ಕಂಥ, ತನಗೆ ದುಡಿಯೋದಕ್ಕೆ ಶಕ್ತಿಯನ್ನು ಕೊಡ್ತಂದಕ್ಕೆ ಮಾತ್ರ ವಿನಿಯೋಗವನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಇವತ್ತು ನಮ್ಮ ಹತ್ರ ಬರ್ತಾರೆ. ರಾಜಣ್ಣವರು ನಿಮ್ಮ ಹತ್ರ ಚೆನ್ನಾಗಿದ್ದಾರೆ, ನಮಗೆ ಸಾಲ ಕೊಡ್ತೀವಿ ಅಂತಾರೆ. ಯಾತಕ್ಕಪ್ಪ ಸಾಲ ಅಂತಂದರೆ, ಕುರಿ ಸಾಲ ಕೊಡಿಸಿ ಇನ್ನೊಂದು ಸಾಲ ಕೊಡಿಸಿ ಅಂತಾರೆ. ಯಾಕಂದರೆ ನಮ್ಮ ಸಾಲ ಇದೆ, ಸಾಲ ತೀರಿಸ್ಕೋಬೇಕು ಅಂತೇಳಿ. ಅಂದರೆ ಕುರಿ ಸಾಕೋದು ಉದ್ದೇಶ ಅಲ್ಲ, ಸಾಲವನ್ನು ತಗೊಂಡು ಬೇರೆ ಬಾಬಿಗೆ. ಭಾಳಷ್ಟು ಜನ ಏನು ಅಂತೇಳಿದ್ರೆ, ಮದುವೆಗೆ ನಮ್ಮ ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಸಾಲ ಆಗ್ತಾಯಿದೆ, ಅದಕ್ಕೋಸ್ಕರ ಏನಾರ ಮಾಡಿ ದುಡ್ಡು ಕೊಡಿಸಿ ಅಂತೇಳಿ ಹೇಳ್ತಾರೆ. ದಯಮಾಡಿ ನಾನು ಹೇಳ್ತೀನಿ, ಇವತ್ತು 0%ಗೆ ನಬಾರ್ಡಿನ ಸಹಕಾರದಿಂದ ಸಿಗ್ತಾ ಇರತಕ್ಕಂಥ ಸಾಲಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ರೈತ ಆಗಿರ್ತಕ್ಕಂಥವನು ವ್ಯವಸಾಯದಲ್ಲಿ ಲಾಭ ಇಲ್ಲ ಇರುವಂಥ ಸಂದರ್ಭದಲ್ಲಿ, ಇವತ್ತು ಅವನಿಗೆ ಬೆಲೆ ಅವನು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅವನಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ 0% ಸಾಲವನ್ನು ಕೊಡ್ತಿರ್ತಕ್ಕಂಥದ್ದು. ಅದರ ಉದ್ದೇಶವನ್ನು ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಲವನ್ನು ಮನ್ನಾ ಮಾಡತಕ್ಕಂಥದ್ದು, ಬಹುಶಃ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥ ಪ್ರಸಂಗ ಅಂತೇಳಿದರೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತ ಸಂದರ್ಭದಲ್ಲಿ 72,000 ಕೋಟಿಗಳನ್ನು ಇವತ್ತು ಮನ್ನಾ ಮಾಡುವಂಥ ಕೆಲಸ ಆಗೋದ್ರ ಜೊತೆಗೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು 50,000 ರೂಪಾಯಿನ ಸಾಲವನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಆ ಬ್ಯಾಂಕ್ಗಳಿಗೆ ಹಣವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ, ಇನ್ನೊಂದು ಅದ ನಂತರ ಇವತ್ತು ಬಂದಂಥ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಸರ್ಕಾರದಲ್ಲಿ 1 ಲಕ್ಷದವರೆಗೂ ಕೂಡ ಇವತ್ತು ಸಾಲವನ್ನು, 1 ಲಕ್ಷದವರೆಗೂ ಸಾಲವನ್ನು ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಆಗಿದೆ. ಇವತ್ತು ಈ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಈ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಲ್ಲಿ ಮಾತ್ರ ಸಾಧ್ಯ, ವಿನಃ ಬೇರೆ ಬ್ಯಾಂಕ್ಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು, ಇವತ್ತು ನಿಮ್ಮ ಸಹಕಾರ ಕ್ಷೇತ್ರದಲ್ಲಿ ನಿಮ್ಮ ಬ್ಯಾಂಕು ಸದೃಢವಾಗಿ ಬೆಳೀಬೇಕು. ಸಿರಾದಲ್ಲಿ ಇರತಕ್ಕಂಥ ಬ್ರ್ಯಾಂಚ್ ಇದೆ, ಇವತ್ತು ಈಗಾಗಲೇ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಹನುಮಂತ ನಗರದಲ್ಲಿ ಒಂದು ನೂತನ ಶಾಖೆಯನ್ನು ಪ್ರಾರಂಭ ಮಾಡ್ತಿದ್ವಿ ಅಂತ ಹೇಳೋದ್ರ ಜೊತೆಗೆ, ಮುರುಗಪ್ಪನವ್ರಿಗೆ ಕೇಳದೆ ಏನು ಯಾವ ಬ್ಯಾಂಕಿಗೆ ಹೋಗ್ಬೇಕು ನೀವು ಅಂತ ಕೇಳಿದ್ರೆ, ಸಿರಾಕಲ್ಲ, ನಾನು ಈಗ ಮದ್ಲೂರಿಗೆ ಇನ್ನೊಂದು ಬ್ಯಾಂಕ್ ತರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಅಂತಕ್ಕಂಥ ಮಾತನಾಡಿದರು. ಅವರ ಆಸೆ ನೆರವೇರಲಿ. ಇವತ್ತು ಬ್ಯಾಂಕುಗಳು, ಸಹಕಾರಿ ಕ್ಷೇತ್ರದ ಬ್ಯಾಂಕುಗಳು, ನಬಾರ್ಡಿನ ರೀಫೈನಾನ್ಸ್ ಇರೋವಂಥ ಬ್ಯಾಂಕುಗಳು ಇವತ್ತು ರೈತರಿಗೆ ಅತ್ಯಂತ ಹೆಚ್ಚಿನದಾಗಿ ರೈತನಿಗೆ ಹತ್ತಿರವಾಗಿರಬೇಕು, ಆಗ ಮಾತ್ರ ರೈತನಿಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಯಮಾಡಿ ಈಗ ಇಲ್ಲಿವರೆಗೂ ಕೊಟ್ಟಿರೋದು, ಇಲ್ಲಿವರೆಗೂ ರವಿಯವರು ಹೇಳ್ತಿದ್ದಾರೆ 80 ಕೋಟಿ ಇಲ್ಲಿವರೆಗಾಗಿ DCC ಬ್ಯಾಂಕಿಂದ ಕೊಟ್ಟಿರ್ತಕ್ಕಂಥದ್ದು 80 ಕೋಟಿ ಹಣ. ಅಂದರೆ ಇವತ್ತು 32ನೇ ಶಾಖೆಯಾಗಿ ಇವತ್ತು ಮದ್ಲೂರು ಬ್ಯಾಂಕ್ ಬಂದಿರತಕ್ಕಂಥದ್ದು ಭಾಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಮತ್ತು ರೈತರ ಕೈ ಸೇರೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಡಲೇಬೇಕು. ಇಲ್ಲ ಅಂತಂದರೆ ಅವರು ಉಪ್ಪಿ ಖರ್ಚು ಮಾಡಿಬಿಡ್ತಾರೆ. ಇಷ್ಟು ಮಾತ್ರ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ, ನನಗೆ ಭಾಳ ಸಂತೋಷ. ಮುರುಗಪ್ಪಗೌಡರು ಆದಷ್ಟು ಬೇಗ DCC ಬ್ಯಾಂಕಿನ ಶಾಖೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮಾಡಲಿ. ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಬರುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋನಿರಲಿಲ್ಲ, ಆದರೆ ಮುರುಗಪ್ಪಗೌಡರು, ನಾಗಣ್ಣ, ಪಾಂಡಪ್ಪ ಇವರು 100 ಫೋನ್ ಮಾಡಿದ್ದೀರಿ ಅನ್ಕೋತೀವಿ. ನಾನೆಲ್ಲ ಚಿಕ್ಕಮಗಳೂರಲ್ಲಿದ್ದೆ, ಆದರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಅತ್ಯಂತ ಸಂತೋಷ. ಇದು ನಮ್ಮ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ರೈತ ಉಳಿದರೆ, ರೈತ ಬದುಕಿದರೆ ಮಾತ್ರ ಈ ದೇಶ ನೀವು ಇವತ್ತು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾತು ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಸ್ವಾತಂತ್ರ್ಯ ಬಂದಾಗ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ದಿನಗಳಲ್ಲೂ ಕೂಡ ಇವತ್ತು ನಾವು ಅನ್ನಕ್ಕೋಸ್ಕರ ಇವತ್ತು ಭಿಕ್ಷೆ ಬೇಡಿ ಬೇರೆ ದೇಶದೊಂದೇ ಹೋಗುವಂಥ ಪ್ರಶ್ನೆ ಇತ್ತು. ಆದರೆ ಇವತ್ತು ನಮಗೆ ಸ್ವಾವಲಂಬಿಗಳಾಗಿದ್ದೇವೆ. ಇವತ್ತು ಕೃಷಿ ಕ್ರಾಂತಿ ಆದ ಮೇಲೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಬೆಳೆಯುವಂಥ ರೀತಿಯಲ್ಲಿ ಇವತ್ತು ಬೆಳೀತಾ ಇದ್ದಾರೆ ರೈತರು. ಇವತ್ತು ವಿಶ್ವವಿದ್ಯಾನಿಲಯಗಳಿದ್ದಾವೆ, ಇವತ್ತು ಕೃಷಿನಲ್ಲಿ ಸಾಕಷ್ಟು ಪ್ರೋತ್ಸಾಹ ಇದೆ.
ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಇವತ್ತು ಅವನಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಕೊಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ರೈತನಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ. ಕಾರಣ ಯಾಕೆ ಅಂತಂದರೆ, ನಾವು ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ 7 ಕೆಜಿ ಅಕ್ಕಿ, ಆ ಅಕ್ಕಿ ಎಲ್ಲಿಂದ ಬಂದಿರೋದು ಅಂತಂದರೆ ಪಂಜಾಬ್ನಿಂದ ಬಂದಿರತಕ್ಕಂಥ ಅಕ್ಕಿಯನ್ನು ಕೊಡಬೇಕಾದಾಗ ಕನಿಷ್ಠ ಬೆಂಬಲ ಅಡಿನಲ್ಲಿ ಕೊಳ್ಳದಲ್ಲೇ ಇದ್ದಿದ್ದರೆ ಆ ಅಕ್ಕಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗಾಗಲೇ 7 ಕೆಜಿಯಿಂದ 5 ಕೆಜಿಗಾಗಿದೆ, 3 ಕೆಜಿ ಆಗ್ತದೆ ಅಂತ ವರ್ತಮಾನ ಬೇರೆ ಎದ್ದಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಅದು ಬೆಂಬಲ ಬೆಲೆ ಇಲ್ಲದೆ ಇದ್ದರೆ ಇವತ್ತು ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸರ್ಕಾರಗಳು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.